ನಮಗಾಗಿ ಹೊತ್ತಳು ಹೆತ್ತಳು ಹತ್ತಳು ಸಾಕಿ ಸಲುಹಿದವಳೇ ಅಮ್ಮ. ಕುಟುಂಬದ ಕಷ್ಟಕ್ಕೆ ಸದಾ ನಿಂತಳು, ತನ್ನ ಸೆರೆಗಂಚಿನಲ್ಲೇ ನಮಗೆ ಜಗವ ಪರಿಚಯಿಸಿದವಳೇ ಅಮ್ಮ. ನಮ್ಮ ಸುಖದಲ್ಲಿ ದುಃಖದಲ್ಲಿ ಸದಾ ನಮ್ಮೊಂದಿಗೆ ನಿಂತಳು, ನಗುವಾಗ ಹಾರೈಸುವಳು, ಅಳುವಾಗ ಕಂಬನಿ ಒರೆಸುವಳು ಅಮ್ಮ. ಎಂತಹ ಸಂದರ್ಭದಲ್ಲೂ ಅವಳ ಮೌನ, ಅಂತರಾಳದ ಪಿಸು ಮಾತು, ಆ ಒಂದು ಕಣ್ಣ ನೋಟ ನನ್ನನ್ನು ಮೂಕ ಸ್ತಬ್ಧನನ್ನಾಗಿ ಮಾಡುವ ಶಕ್ತಿ ಹೊಂದಿರುವವಳೇ ಅಮ್ಮ. ಊರಕ್ಕ ಊರನ್ನು ಕಾಯುವ ಗ್ರಾಮ ದೇವತೆ ಮಾರಮ್ಮ, ಪ್ರತಿ ಮನೆಯ ಆಧಾರ ದೇವತೆ ಅಮ್ಮ. ಎಂದಿಗೂ ನೋಯಿಸಬೇಡ ಅವಳ ಅಂತಃಕರಣವನ್ನು, ಅವಳ ದುಃಖಕ್ಕಿಂತ ಮಿಗಿಲಾದ ಪಾಪ ನಮಗಿಲ್ಲ. ಅವಳ ಸುಖಕ್ಕೋಸ್ಕರ ಬಾಳು ಬಾಳು ಬೆಳಗುವಂತೆ ಮಾಡುವವಳೇ ಅಮ್ಮ. ಹುಟ್ಟು ಸಾವು ಎಂಬ ಎರಡು ಕೊನೆಗಳ ನಡುವೆ ಈ ಜೀವನದಲ್ಲಿ ತಂದೆ ತಾಯಿ ಎಂಬ ದೇವತೆಗಳನ್ನು ಪೂಜಿಸುತ್ತಾ, ನಮ್ಮನ್ನು ಪ್ರೀತಿಸುವವರನ್ನು ಆರಾಧಿಸುತ್ತಾ, ಕುಟುಂಬವೆಂಬ ದೇವಸ್ಥಾನದಲ್ಲಿ ಶಾಂತಿಯನ್ನು ಕಾಪಾಡುತ್ತಾ, ಒಳ್ಳೆಯ ಪ್ರಜೆಯಾಗಿ ಮುಂದಿನ ಪೀಳಿಗೆಗೆ ಆದರ್ಶ ವ್ಯಕ್ತಿಯಾಗಿ ಬಾಳುವಂತಹ ಜೀವನ ನಮ್ಮೆಲ್ಲರದ್ದಾಗಬೇಕು. ಸಿ ಎಸ್ ಮಾಡಿ.